ಸಹೋದ್ರ, ನಾನು ಹೇಳೋದು ಕೇಳಿಸ್ತಿದ್ಯಾ? ಹೌದು ಅಜಯ, ನನಗೆ ನಿಮ್ಮ ಸ್ವರ ಕೇಳಿಸ್ತಿದೆ. ವರುಣ್, ಮೈರಾ, ನೀವಿಬ್ರು ಯಾಕಿಷ್ಟು ಬೆದರಿರುವಿರಿ? ಅಜಯ್ಯ, ನೀವಿಬ್ರು ಕಣ್ಮುಚ್ಚಿ ಏನ್ ಮಾಡ್ತಿದ್ದೀರಿ? ಮೈರಾ, ನಾನು ರುದ್ರ ಟೆಲಿಪತಿಯ ಮೂಲಕ ನಮ್ಮ ಮನಸ್ಸಿನ ಮಾತನ್ನು ಓದ್ತಿದ್ದೆವು. ಆದ್ರೆ ನೀವಿಬ್ರಿಗೆ ಏನಾಯ್ತು? ರುದ್ರ, ನನ್ನ ನೆರೆಮನೆಗೆ ಒಬ್ಬ ತುಂಬಾನೇ ತುಂಟ ಹುಡುಗ ಬಂದಿದ್ದಾನೆ. ಅವ ನನ್ಗೆ ಕೇಳ್ದೆ ಹೇಳ್ದೆ ತುಂಬಾ ಹೊಡೆದ. ನಾನು ಸುಮ್ನೆ ಇಲ್ಲಿ ಬರ್ತಿದ್ದೆ, ಅವ ನನ್ ಮೇಲೆ ಎಗರಿದ. ನಾನು ಅವನಿಗೆ ಹೇಳ್ತಿದ್ದೆ, ವರುಣ್ ಹೊಡಿ ಅವನಿಗೆ ಹೊಡಿ, ಆದ್ರೆ ಇವನು ಹೆದ್ರಿ ಪೆಟ್ಟಿಂದ. ನನ್ಗೆ ನೋಡ್ಲಿಕ್ಕಾಗ್ಲಿಲ್ಲ. ನಾನು ನನ್ನ ಜಾದುವಿನಿಂದ ಆ ಹುಡುಗನಿಗೆ ಹೀಗೆ ತಿರುಗಿ ಮಾಡಿದೆ. ಇದೇ ರೀತಿ ನನ್ಗೆ ಹೊಡೆದಿದ್ದಿ, ಅಲ್ಲೂ ಹೊಡೆದಿದ್ದಿ. ಒಂದು ಕಣ್ಣು ಅವ ಕಪ್ಪಾಗಿಸಿತ್ತು, ಮತ್ತೊಂದು ಮಾರ ಮಾಡ್ಬಿಟ್ಲು. ಅಜ್ಜಯ್ಯ, ಇಂಥ ಯಾವುದೇ ಮ್ಯಾಜಿಕ್ ಇದೆಯಾ? ಅದರಿಂದ ನನ್ನ ಬಾಡಿ ತುಂಬ ಫಿಟ್ ಮತ್ತು ಮಸ್ಕ್ಯುಲರ್ ಆಗಿಬಿಡುತ್ತೆ. ಯಾರಾದರೂ ನನ್ನ ಮೇಲೆ ಹೇಳ್ದೆ ಕೇಳ್ದೆ ಅಟ್ಯಾಕ್ ಮಾಡಿದ್ರೆ ನಾನು ನನ್ನ ಸೆಲ್ಫ್ ಡಿಫೆನ್ಸ್ ಆದರೂ ಮಾಡ್ಬೋದಲ್ಲ? ಹಾಂ, ಮಾಡ್ಬೋದು. ನಾನು ನಿಮಗೆ ಹೇಳ್ತೀನಿ, ಆದರೆ ಅದರ ಉಪಯೋಗ ಕೇವಲ ಸೆಲ್ಫ್ ಡಿಫೆನ್ಸ್ಗೆ ಮಾಡಬೇಕು, ಜಗಳ ಮಾಡ್ಲಿಕ್ಕಲ್ಲ. ಪ್ರಾಮಿಸ್? ಹಾಂ, ಆಯ್ತು ಅಜ್ಜಯ್ಯ, ಪ್ರಾಮಿಸ್. ನೀವು ಮಂತ್ರ ಹೇಳ್ಬಿಡಿ ಪ್ಲೀಸ್. ಹೊಸ ಮ್ಯಾಜಿಕ್ ಮಾಡಿದ್ದುಣ್ಣು ಮಹಾರಾಯ. ಇನ್ನು ನಾನು ನನ್ನ ಮಸ್ಕ್ಯುಲರ್ ಬಾಡಿ ಮಾಡ್ತೀನಿ, ಮತ್ತು ನನ್ನ ಲುಕ್ ನಿಂದಾಗಿ ಎಲ್ಲರನ್ನೂ ದಂಗು ಬಡಿಸ್ತೇನೆ. ಎಷ್ಟು ಸಿಂಪಲ್ ಮಂತ್ರ. ಅಬೇಸ್ಕಾ ಜಬೇಸ್ಕಾ ಬಾಡಿಯೋ ಬಲೂನೋ ಸಕೂ. ಅಜ್ಜಯ್ಯ ಬಲೂನೋ ಹೇಳಿರ್ಲಿಲ್ಲ. ಬಲೂನು ಅಂದ್ರೆ ಬಲೂನ್ ಆಗುತ್ತೆ. ನಾನು ಸರಿಯಾಗಿದ್ದೀನಿ. ರಂಗೀಲಾ, ನೀನ್ ಯಾಕೆ ಅಡಗಿ ತಪ್ಪು ಮ್ಯಾಜಿಕ್ ಕಲಿತೀಯ? ಅಜಯ್ಯ, ಇವತ್ತು ನನ್ಗೆ ಚಾನ್ಸ್ ಕೊಡಿ, ನಾನ್ ಇವರನ್ನು ಕೆಳಗೆ ಇಳಿಸ್ತೀನಿ. ಅರೆ, ಇಲ್ಲಿ ಕೇಳು. ಇಲ್ಲಿ ಕೇಳು, ಸಾಮಾನಿನ ಹಣವಾದ್ರೂ ಕೊಟ್ಟು ಹೋಗು. ನನ್ನ ಹೆಸರು ರಾಂಬೋ ಬೋನ್ಬ್ರೇಕರ್, ಮತ್ತೆ ನಾನು ಶೂ ಮ್ಯಾಜಿಷಿಯನ್ ನ ಸ್ಟೂಡೆಂಟ್. ನಮ್ಗೆ ಏನು ಬೇಕಾಗುತ್ತೋ ಅದನ್ನು ನಾವು ಹೀಗೆ ತಗೋತೀವಿ. ನನ್ನ ಬಾಸ್ ಮ್ಯಾಜಿಷಿಯನ್ ಗಾಗಿ ಸಾಮಾನ್ ತಗೊಂಡು ಹೋಗ್ತೀನಿ. ಅವ್ರ ಹತ್ರ ಕಾಸು ಗೀಸು ಇಲ್ಲ, ಅವರಿಗೆ ಏನ್ ಬೇಕು ಅದನ್ನು ಹೀಗೇನೆ ಕೊಂಡೋಗ್ತಾರೆ. ಹೌದಾ? ನಿನ್ನ ಉಸ್ತಾದ್ನ ರಾಜ್ಯ ನಡೀತಾ? ಈಗ ನೋಡ್ತೀನಿ ಹಣ ಹೇಗೆ ಕೊಡೋದಿಲ್ಲ ಅಂತ. ಇಟ್ಕೊ ನಿನ್ನ ದೊಣ್ಣೆ. ಅರೆ, ಯಾರಾದ್ರೂ ತಡೀರ ಅವನನ್ನ, ಹಣ ಕೊಡದೇ ಸಾಮಾನ್ ಕೊಂಡೋಗ್ತಿದ್ದಾನೆ. ಇವತ್ತು ಒಳ್ಳೆ ಹಸಿರು ತಾಜಾ ತರಕಾರಿ ಸಿಕ್ತು, ಚಿಂಗ್ಲಿಗೆ ಖುಷಿ ಆಗುತ್ತೆ. ಇವತ್ತು ಸಾಮಾನ್ ನೋಡಿ ಬಾಸ್ ತುಂಬಾ ಖುಷಿ ಆಗ್ಬಹುದು. ಒಳ್ಳೆ ತಾಜಾ ತರಕಾರಿ ಇಲ್ಲಿದ. ರುದ್ರ, ರುದ್ರ, ಬೇಗ ಮಾರ್ಕೆಟ್ಗೆ ಬಂದ್ಬಿಡು. ಒಬ್ಬ ಹುಡುಗ ಇಡೀ ಮಾರ್ಕೆಟ್ ನಲ್ಲಿ ರಂಪಾಟ ಮಾಡ್ತಿದ್ದಾನೆ. ಹೋಗೋ. ನೀನು ಸನ್ಸಿಟಿಗೆ ಹೊಸ ಬ
ಸಂಬಂಧಿರ್ಬೇಕು. ಕಾರಣವಿಲ್ಲದೆ ನಾನು ಜಗಳ ಮಾಡಲು ಹೋಗುದಿಲ್ಲ. ಅದಕ್ಕೆ ಪ್ರೀತಿಯಿಂದ ಹೇಳ್ತಿದ್ದೀನಿ, ಏನೆಲ್ಲ ಸಾಮಾನು ತಗೊಂಡಿದ್ದೀಯ ಅದರ ಹಣ ಕೊಡು, ಇಲ್ಲಾಂದ್ರೆ ಸಾಮಾನು ಹಿಂತಿರುಗಿಸು. ನಾನು ಸಾಮಾನು ವಾಪಸ್ ಕೊಡುದಿಲ್ಲ. ನನ್ನಿಂದ ಸಾಮಾನು ಕೇಳುವವನು ನೀನ್ ಯಾರು? ನಾನು ಸನ್ಸಿಟಿಯ ಎಲ್ಲರಿಗಿಂತ ದೊಡ್ಡ ಮ್ಯಾಜಿಷಿಯನ್ ಜೈಸಿಂಗ್ ಚೌಹಾಣ್ರ ಗ್ರ್ಯಾಂಡ್ ಸನ್ ರುದ್ರ. ನೀನ್ ಯಾರೇ ಆಗ್ಲಿ, ನನ್ ಮೇಲೆ ನಿನ್ನ ಅಧಿಕಾರ ನಡಿಲಿಕ್ಕಿಲ್ಲ. ನನ್ಗೆ ಏನ್ ಸರಿ ಅನಿಸುತ್ತೋ ಅದನ್ನೇ ಮಾಡ್ತೀನಿ. ಧೈರ್ಯ ಇದ್ರೆ ನನ್ನಿಂದ ಸಾಮಾನ್ ಕಸಿದು ತೋರಿಸು. ತಡಿ ತಡಿ, ನೀನು ಮ್ಯಾಜಿಕ್ ಮಾಡ್ತಿದ್ದೀಯ? ನನ್ಗೆ ಮ್ಯಾಜಿಕ್ ವ್ಯಾಜಿಕ್ ಗೊತ್ತಿಲ್ಲ. ಈಗಷ್ಟೇ ನಾನು ನನ್ನ ಬಾಸ್ ನಿಂದ ಕಲಿದಿದ್ದೀನಿ. ನಿನ್ಗೆ ನನ್ ಜೊತೆ ಹೋರಾಡ್ಲಿಕ್ಕಿದ್ರೆ ಕೈಯಿಂದ ಹೋರಾಡು. ಅರೆ ವಾ, ನೀನೇ ಹೇಳಿ ನೀನೇ ಮಾಡೋದಾ? ಫೈಟ್ ಮಾಡ್ಲೇಬೇಕು, ಅದು ನಿನ್ನ ಷರೀತಿನಲ್ಲಿ. ನಿನ್ನ ಸೈಜ್ ನೋಡು ಮತ್ತು ರುದ್ರನ ಸೈಜ್ ನೋಡು, ಇದು ಸರಿ ಸಮಾನವಾದ ಫೈಟ್ ಹೇಗಾಗುತ್ತೆ? ಹಾಗಾದ್ರೆ ಮ್ಯಾಜಿಕ್ ನ ಫೈಟ್ ಕೂಡ ಸರಿ ಸಮಾನ ಹೇಗಾಗುತ್ತೆ? ನಿನ್ಗೆ ಮ್ಯಾಜಿಕ್ ಗೊತ್ತು ತಾನೇ? ಮ್ಯಾಜಿಕ್ ನಿಂದ ನನ್ ಸೈಜ್ ಆಗ್ಬಿಡು, ಮತ್ತೆ ನನ್ ಜೊತೆ ಫೈಟ್ ಮಾಡು. ರುದ್ರ, ಇವ್ನಿಗೆ ಫೈಟ್ ಮಾಡ್ಲು ಇಷ್ಟೊಂದು ಆಸೆ ಇದ್ರೆ ಮತ್ತೆ ನೀನು ಅವನ ಸೈಜ್ ಆಗ್ಬಿಡು, ಆಮೇಲೆ ಫೈಟ್ ಮಾಡು. ನನ್ಗೆ ಫೈಟ್ ಮಾಡ್ಲು ಇಷ್ಟವಿಲ್ಲ, ಆದ್ರೆ ನಿನ್ಗೆ ಅದೇ ಬೇಕಿದ್ರೆ ನಾನು ಸಿದ್ಧನಿದ್ದೀನಿ. ಇಬಾಯ್ಸ್ಕಾ ಬಾಡಿ ಸ್ಟ್ರೆಂತ್. ಬಾಸ್, ನಾನೇ ಹೇಗಾದ್ರೂ ಮಾಡಿ ಬದುಕಿ ಬಂದೆ. ರುದ್ರ ನನ್ನನ್ನು ಹೀಗೆ ಬಿಸಾಡಿದ, ನಾನು ಕಾಗದದ ತುಂಡು ಅನ್ನುವಂತೆ. ನಿಮ್ಗಾಗಿ ಕೊಂಡ ಎಲ್ಲ ಸಾಮಾನು ಅಲ್ಲೇ ಬಿಟ್ಟು ಹೋಯ್ತು ಬಾಸ್. ಈ ರುದ್ರ ಯಾರು? ರುದ್ರ ಸನ್ಸಿಟಿಯ ಮ್ಯಾಜಿಷಿಯನ್ ಜಯಸಿಂಗ್ ಚೌಹಾಣ್ರ ಗ್ರ್ಯಾಂಡ್ ಸನ್. ಅವನಿಗೆ ಶೂ ಮ್ಯಾಜಿಷಿಯನ್ ಸ್ಟೂಡೆಂಟ್ ಗೆ ಹೊಡೆಯುವಷ್ಟು ಧೈರ್ಯನ? ಈಗ ನಾನು ಸನ್ ಸಿಟಿಯ ಜನರಿಗೆ ತೋರಿಸಿ ಬಿಡ್ತೇನೆ ಶೂ ಮ್ಯಾಜಿಷಿಯನ್ ನ ಶೂಸ್ ಏನ್ ಚಮತ್ಕಾರ ಮಾಡುತ್ತೆ. ಈಗ ರುದ್ರನೂ ಇರೋಲ್ಲ, ಜೈಸಿಂಗನೂ ಇರೋಲ್ಲ. ಬನ್ನಿ ಬನ್ನಿ, ಚಿತ್ರ ವಿಚಿತ್ರವಾದ ಶೂಸ್ ತಗೊಳ್ಳಿ, ಒಮ್ಮೆ ಧರಿಸಿದ್ರೆ ಎಂದೂ ಕಳಿಸೋದಿಲ್ಲ. ಬನ್ನಿ ಬನ್ನಿ, ಹಳೆ ಶೂಸ್ ಕೊಡಿ, ಹೊಸದು ಕೊಂಡೋಗಿ, ಕೇವಲ ಒಂದು ದಿನಕ್ಕಾಗಿ. ಹೌದು, ನಾಳೆಯಿಂದ ಈ ಶೂಗಳನ್ನ ಹಣ ಕೊಟ್ಟು ಕೊಂಡ್ಕೊಳ್ಬೇಕಾಗುತ್ತೆ. ಬನ್ನಿ ಬನ್ನಿ. ಅರೆ, ತುಂಬಾ ಸುಂದರವಾದ ಶೂಸ್ ಕೊಂಡು ಬಂದಿದ್ಯಾ? ನನ್ಗೆ ಆ ಟೈಗರ್ನದ್ದು ಕೊಡಪ್ಪ. ನನ್ಗೆ ಅದು ವುಲ್ಫ್ನದ್ದು ಬೇಕು. ತಗೋ, ನನ್ನ ಹಳೆ ಚಪ್ಪಲಿ ಇಟ್ಕೊ. ವಾವ್, ನನಗಂತೂ ಕ್ಯಾಟ್ ಇದ್ದ ಶೂಸ್ ಕೊಟ್ಬಿಡಿ. ನನ್ಗೆ ಅನ್ನ ಇದ್ದು. ವಾವ್, ಎಷ್ಟು ಕ್ಯೂಟ್ ಮತ್ತು ಸುಂದರವಾಗಿದೆ. ಸನ್ ಸಿಟಿಯವರೇ, ನೀವು ಧರಿಸಿದ್ದು ಮೆಟ್ಟುಗಳಲ್ಲ, ಅದು ನಿಮ್ಮ ಕಾಲುಗಳಿಗೆ ಸಂಕೋಲೆ ಅನ್ನಿ. ಈಗ ನೀವೆಲ್ಲ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀರಿ. ಬಗಡಂ ಬಗಡಂ ಜೇಡರ ಜಾಲ, ಜಾದು ಮಾಡಿವೆ ಹೀಗೆ ಲೈಫ್ ಆಗುತ್ತೆ ಝಿಂಗಲಾಲ.
ನನ್ ಜೊತೆ ಬನ್ನಿ ಗೆಳೆಯರೆ, ನನಗೆ ನಿಮ್ಮೆಲ್ಲರಿಂದ ತುಂಬಾ ಕೆಲಸ ಆಗೋದಿದೆ. ಕಮಾನ್ ಫಾಲೋ ಮೀ. ಬಾಸ್, ನೀವು ಅದ್ಭುತ ಮಾಡಿದ್ರಿ. ಇವರಿಬ್ರು ರುದ್ರನ ಗೆಳೆಯರು. ರುದ್ರ ತನ್ನ ಗೆಳೆಯರನ್ನು ಹೀಗೆ ಕಂಡು ತಾನಾಗಿ ನಮ್ಮ ಮುಂದೆ ಸೆರೆಂಡರ್ ಆಗ್ತಾನೆ. ನಿಲ್ಲಬೇಡಿ, ಚಿಕ್ಕದ ಬಿಡಿ ಒಳಗೆ. ಬಾಸ್, ಈಗ ಒಳಗೆ ಹೋಗುದು ಹೇಗೆ? ಯಾಕೆ ಚಿಂತಿಸ್ತಿದೀಯ? ನಾನು ಆ ರುದ್ರನ ಸೊಕ್ಕು ಅಡಗಿಸದಿದ್ರೆ ನನ್ನ ಹೆಸರು ಶೂ ಮ್ಯಾಜಿಷಿಯನ್ನೇ ಅಲ್ಲ.